ಕರ್ನಾಟಕ ರಾಜ್ಯ ಮೂರು ಭಾಗವಾಗಲಿದೆ ಅಷ್ಟೇ ಅಲ್ಲದೆ ಮೂವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ಬ್ರಹ್ಮಾಂಡ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರೆ ಹಾಸನದಲ್ಲಿ ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದ ಬಳಿಕ ಇವರು ಮಾತನಾಡಿದ್ದಾರೆ ಇವರು ಒಂದು ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರೆ ನರೇಂದ್ರ ಬಾಬು ಶರ್ಮಾ ಬ್ರಹ್ಮಾಂಡ ಗುರೂಜಿ ಅಂತ ಹೇಳಿ ಪ್ರಸಿದ್ಧಿ ಪಡೆದವರು ಇವರು ಇವರು ರಾಜ್ಯ ಸೇರಿ ದೇಶ ಹಾಗೂ ಪ್ರಪಂಚದಲ್ಲಿ ನಡೆಯುವಂತಹ ಸ್ಫೋಟಕ ವಿಚಾರಗಳ ಬಗ್ಗೆ ಮೊದಲೇ ಭವಿಷ್ಯವನ್ನ ನುಡಿಯುವ ಮೂಲಕ ಸುದ್ದಿಯಲ್ಲಿ ಇರ್ತಾ ಇದ್ದಾರೆ ಇದೀಗ ಕರ್ನಾಟಕ ರಾಜ್ಯ ಮೂರು ಹೋಳಾಗುವ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಕರ್ನಾಟಕವು ಮೂರು ಭಾಗ ಆಗುವುದು ಶತಸಿದ್ಧ ಶಿವನ ಮೇಲೆ ಆಣೆ ಮಾಡ್ತಾ ಇದ್ದೇನೆ ಇದು ಸತ್ಯವಾಗುತ್ತದೆ ಕರ್ನಾಟಕ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವಾಗಿ ರಾಜ್ಯವು ಮೂರು ಭಾಗ ಆಗ್ಲಿದೆ ಹಾಗೆಯೇ ಮೂವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ದಾರೆ ಅದೇ ಯಾವಾಗ ಆಗ್ಲಿದ್ದಾರೆ ಎಂಬುದನ್ನ ಮಾತ್ರ ಅವರು ತಿಳಿಸಿಲ್ಲ ಹಾಸನದಲ್ಲಿ ಭೇಟಿಯನ್ನ ನೀಡಿದ ಬಳಿಕ ಹಾಸನಾಂಖ್ಯ ದೇವಿಯ ದರ್ಶನವನ್ನ ಪಡೆದ ಬಳಿಕ ಇವರು ಮಾತನಾಡಿದ್ದಾರೆ ಭಾರತ ದೇಶವು ಎರಡು ಭಾಗವಾಗ್ಲಿದೆ ಅಂತ ಕೂಡ ಹೇಳಿದ್ದಾರೆ ಭಾರತ ದೇಶ ಮತ್ತೆ ಎರಡು ಭಾಗ ಆಗ್ಲಿದೆ ಈ ನಡುವೆ ಬಾಂಗ್ಲಾದೇಶ ಚೀನಾ ಕುತಂತ್ರವನ್ನ ಮಾಡಿ ದೇಶದ ಮೇಲೆ ದಾಳಿ ನಡೆಸಲಿದೆ ಅಂತ ಹೇಳಿ ಭವಿಷ್ಯವನ್ನ ನೋಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅಮೆರಿಕವಾಗ್ಲಿ ಅಥವಾ ಬೇರೆ ದೇಶವಾಗ್ಲಿ ಯಾರು ಕೂಡ ಸಹಾಯ ಮಾಡುವುದಿಲ್ಲ ಆದ್ರೆ ರಷ್ಯಾ ಒಂದು ಸಹಾಯ ಮಾಡುತ್ತದೆ ಅಂತ ಭವಿಷ್ಯದಲ್ಲಿ ಹೇಳಿದ್ದಾರೆ ಕರ್ನಾಟಕ ಭಾರತದ ಬಗ್ಗೆ ಮಾತ್ರ ಬ್ರಹ್ಮಾಂಡ ಗುರುಜಿ ಭವಿಷ್ಯವನ್ನ ನೋಡ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮೂರನೇ ಮಹಾಯುದ್ಧವು ಕೂಡ ನಡೆಯಲಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಹದಿಮೂರು ಮುಸ್ಲಿಂ ರಾಷ್ಟ್ರಗಳು ಭಾರತದ ಮೇಲೆ ದಾಳಿ ಮಾಡಲಿದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಜೊತೆಗೆ ಪ್ರಧಾನ ಮಂತ್ರಿಗಳು ಎರಡು ವರ್ಷ ಅವಧಿಯಲ್ಲಿ ಕೇವಲ ಒಂದೂವರೆ ವರ್ಷ ಮಾತ್ರ ಪ್ರಧಾನಿ ಆಗಿ ಉಳಿತಾರೆ ಬಳಿಕ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಆಶ್ರಮವನ್ನ ಸೇರ್ಲಿದ್ದಾರೆ ಅಂತ ತಿಳಿಸಿದ್ದಾರೆ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ದಾರೆ ಆದ್ರೆ ಏನೂ ಬದಲಾವಣೆ ಆಗಿಲ್ಲ ಇದರ ಹಿನ್ನೆಲೆಯಲ್ಲಿ ಬೇಜಾರಾಗಿ ರಾಜೀನಾಮೆ ನೀಡಬಹುದು ಅಥವಾ ಬೇರೆಯವರನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಇವರು ತಿಳಿಸಿದ್ದಾರೆ ರಾಜೀನಾಮೆ ನೀಡಿದ ಬಳಿಕ ಮುಂದೆ ಒಬ್ಬ ಸನ್ಯಾಸಿ ಜಗತ್ತನ್ನ ಆಳಲಿದ್ದಾನೆ ಅಂತ ಇದೇ ವೇಳೆ ತಿಳಿಸಿದ್ದಾರೆ ಕರ್ನಾಟಕ ಭಾರತ ಪ್ರಪಂಚ ಮಹಾಯುದ್ಧ ನರೇಂದ್ರ ಮೋದಿ ಹೀಗೆ ಹಲವರ ಕುರಿತಾಗಿ ಬ್ರಹ್ಮಾಂಡ ಗುರುಚಿ ಅವರು ಭವಿಷ್ಯವನ್ನ ನೋಡ್ತಿದ್ದಾರೆ ಆದ್ರೆ ಈ ಒಂದು ಭವಿಷ್ಯ ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ